ಯಡಿಯೂರಪ್ಪನವರು. ಆಯ್ತು, ಕುತ್ಕೊಳ್ರಿ ಕುತ್ಕೊಳ್ರಿ ಯಡಿಯೂರಪ್ಪನವರು. ಸನ್ಮಾನ್ಯ ಅಧ್ಯಕ್ಷರೇ, ಹಿಂದೆ ನಾನು ಪಂಚಮಶಾಲಿ ಸಮುದಾಯದವರಿಗೆ ಕುಮಾರಸ್ವಾಮಿ 3B ಪ್ರವರ್ಗದ ಮೀಸಲಾತಿ ಕಲ್ಪಿಸೋದಕ್ಕೆ ಅದನ್ನು ಕಾರ್ಯರೂಪಕ್ಕೆ ತಂದಂಥವನು ನಾನು. ಪ್ರವರ್ಗ 2A ಮೀಸಲಾತಿಗಾಗಿ ಒತ್ತಾಯಿಸಿ ಪಂಚಮಶಾಲಿ ಸಮುದಾಯ ಲಕ್ಷಾಂತರ ಜನ ಅರಮನೆ ಮೈದಾನದಲ್ಲಿ ಬೃಹತ್ ಸಮ್ಮೇಳನವನ್ನು ಮಾಡಿ ಹಕ್ಕೊತ್ತಾಯ ಮಾಡಿದಾಗ ಸಮಾವೇಶಕ್ಕೆ ನಡೆಸೋದಕ್ಕೆ ನಾನು ಸಹಕಾರ ಮಾಡಿದ್ದೆ. ನಾನು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಪಂಚಮಶಾಲಿ ಸಮುದಾಯದವರಿಗೆ 2A ಮೀಸಲಾತಿ ಸಿಗಬೇಕೆಂದು ತಾಂತ್ರಿಕ ದೋಷದಿಂದ ಹಿನ್ನೆಲೆಯಾಗಬಾರದು ಎಂಬ ಸದುದ್ದೇಶದಿಂದ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ವರದಿ ಸಲ್ಲಿಸೋಕ್ಕೆ ಸೂಚನೆ ನೀಡಿದ್ದೆ. ಪಂಚಮಶಾಲಿ ಸಮುದಾಯದವರಿಗೆ 2A ಮೀಸಲಾತಿ ದೊರಕಿಸಿಕೊಡುವ ಸಲುವಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಪಂಚಮಶಾಲಿ ಈ ಸಮುದಾಯದ ನಮ್ಮೊಂದಿಗಿದೆ. ಪಂಚಮಶಾಲಿ ಸಮುದಾಯವು ಕೃಷಿ ಅವಲಂಬಿತ ಸಮುದಾಯವಾಗಿದ್ದು ಕೃಷಿ ಆಧಾರಿತ ರೈತರ ಮಕ್ಕಳಿಗೆ ಮೀಸಲಾತಿಯಿಂದ ಶಿಕ್ಷಣ ಮತ್ತು ನೌಕರಿಗೆ ಬಹಳ ಅನುಕೂಲವಾಗಲೆಂಬುದು ನನ್ನ ಆಶಯವಾಗಿದೆ. ನಾನು ಒಟ್ಟಾರೆಯಾಗಿ ವೀರಶೈವ ಲಿಂಗಾಯತ ಸಮುದಾಯದವರ ಅಭಿವೃದ್ಧಿಗಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿಸುವುದರ ಮೂಲಕ ವೀರಶೈವ ಲಿಂಗಾಯತ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಿ 500 ಕೋಟಿ ಹಣ ಒದಗಿಸಿರುತ್ತೇನೆ. ಇದರಿಂದ ವೀರಶೈವ ಲಿಂಗಾಯತ ಸಮುದಾಯದವರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಬೀದರ್ನಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಅದರ ಅಭಿವೃದ್ಧಿಗಾಗಿ 650 ಕೋಟಿ ಅನುದಾನ ಒದಗಿಸಿರುತ್ತೇನೆ. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ 50 ಕೋಟಿ ಅನುದಾನ ಒದಗಿಸಿರುತ್ತೇನೆ. ಕಾನೂನು ಚೌಕಟ್ಟಲ್ಲಿ ಪಂಚಮಶಾಲಿ ಸಮುದಾಯವರಿಗೆ 2A ಮೀಸಲಾತಿ ಒದಗಿಸಿ ಆ ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ನಾನು ಪಂಚಮಶಾಲಿ ಸಮುದಾಯವನ್ನು 2A ಮೀಸಲಾತಿ ಪಂಗಡಕ್ಕೆ ಸೇರಿಸೋದಕ್ಕೆ ಸರ್ಕಾರದ ತೀರ್ಮಾನಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳ್ತಾ, ಇವತ್ತು ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಇದಕ್ಕೇನಾದೊಂದು ಪರಿಹಾರ ಒದಗಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ. ನಿಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಯ್ತಲ್ಲ ಅಷ್ಟೇ, ನಿಮ್ಮಲ್ವ ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ. ರೇಸ್ ಆಗಿದಾಗ ಅವ್ರೊಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ಓಕೆ, ಅವ್ರು ಏನಾಗಿದೆ ಅಂದರೆ, ಮಾನ್ಯ ಸಭಾಧ್ಯಕ್ಷರು, ಇವತ್ತು ವೀರಶೈವರ 10 ಹಲವಾರು ಪಂಗಡಗಳು ಬಿಟ್ಟೋಗಿರುವಂಥದ್ದಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಈ ಸಮಸ್ಯೆನ ಬಗೆಹರಿಸಬೇಕು ಅಂಥೇಳಿ ಒಂದು ಸಚಿವ ಸಂಪುಟದ ಉಪಸಮಿತಿಯನ್ನು ಮಾಡಿತ್ತು. ಉದಾಸಿ ಸನ್ಮಾನ್ಯ CM ಉದಾಸಿ ದಿವಂಗತ ಉದಾಸಿಯವರ ನೇತೃತ್ವದಲ್ಲಿ ನಾನು ಕೂಡ ಅದರಲ್ಲಿ ಸದಸ್ಯನಾಗಿದ್ದೆ. 10 ಹಲವಾರು ಪಂಗಡಗಳನ್ನು ನಾವು 2A ಸೇರಿಸಬೇಕನ್ನುವಂಥ ಶಿಫಾರಸು ಮಾಡಿದಾಗ ಅದಕ್ಕೆ ಸರಿಯಾದಂಥ ಎಂಪಿರಿಕಲ್ ಡೇಟಾ ಆಗಲಿ ಇನ್ನೊಂದಾಗಲಿ ಇರಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಅದನ್ನು 3B ಉಳಿಸ್ಕೊಂಡು ಬೇರೆ ಎಲ್ಲ ಕೆಲವು ಸಮುದಾಯ ತೆಗೆದರೂ ಕೂಡ ಪಂಚಮಶಾಲಿಯನ್ನು 3B ಉಳಿಸಿ ಆದೇಶ ಮಾಡಿರುವಂಥದ್ದು ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು. ಇದು ದಾಖಲೆಯಲ್ಲಿದೆ, ಇತಿಹಾಸದಲ್ಲಿದೆ. ಅದ ನಂತರ 2A ಹೋರಾಟ ಸಂದರ್ಭದಲ್ಲೂ ಕೂಡ ಅವ್ರು ಹೇಳದಂತೆ ಸಹಕಾರ ಮಾಡಿ ಆ ಒಂದು ಪಾದಯಾತ್ರೆ ಬಂದಾಗ ಅವರೆಲ್ಲ ಡೆಲಿಗೇಷನ್ ಬಂದಾಗ ಅದನ್ನು ಕೂಡಲೇ ತಡ ಮಾಡದೆ ಅವತ್ತೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ರೆಫರ್ ಮಾಡಿ ಇದನ್ನು ವರದಿ ಕೊಟ್ಬಿಡಿ ಅಂತಂದು ಹೇಳಿದರು. ಮತ್ತು ಈ ಸ್ಥಳದಲ್ಲಿ ಕೂತು ನಿಂತರೂ ಕೂಡ ಅದರ ಬಗ್ಗೆ ಕಳಕಳಿಯಿಂದ ಹೇಳಿ ಆ ವರದಿ ಬಂದ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ ಅಂತ ಅವ್ರ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಹೇಳಿದ್ದ. ಇದು ಅವರ ನಡೆದು ಬಂದಂಥ ನಿಲುವು ಮತ್ತು ಬದ್ಧತೆ. ಈಗ ಕೆಲವರು ಅದಕ್ಕೆ ಈ ಬೆಂಬಲ ಇಲ್ಲ, ಅವ್ರು ಕೊಡ್ತಾ ಇಲ್ಲ ಅನ್ನುವಂಥ 10 ಊಹಾಪೋಹಗಳಿಗೆ ಅವರು ತೆರೆ ಎಳೆಯುವ ಸಲುವಾಗಿ ಅವರು ಹೇಳಿದ್ದಾರೆ. ಇವೆಲ್ಲವೂ ಕೂಡ ದಾಖಲೆಯಲ್ಲಿದೆ, ಸತ್ಯ ಇದೆ. ಮತ್ತು ಸಂಪೂರ್ಣವಾಗಿ ಯಾವಾಗಲೂ ಕೂಡ ಬೆಂಬಲವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಅದಕ್ಕೆ ಏನು ಕೊಡಬೇಕನ್ನುವಂಥ ವಿಚಾರ ಈಗಾಗಲೇ ನಾನು ಹೇಳಿದ್ದೇನೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಬಂದ ತಕ್ಷಣವೇ ನಾವು ಕ್ರಮವನ್ನು ಜರುಗಿಸ್ತೀವಿ. ಓಕೆ.